ಸರಿಯಾದಂತಹ ದಾರಿಯನ್ನು ಕಂಡುಕೊಳ್ಳಬೇಕು. ಇದು ಸರಿ ಅಲ್ವಾ? ಮತ್ತೆ ಸ್ವರ್ಗದ ಪೀಠ ನನಗೆ ಹೇಗೆ ಸಿಕ್ಕಿದೆ ಎನ್ನುವುದನ್ನು ನೀನು ಸರಿಯಾಗಿ ವಿವೇಚನೆ ಮಾಡಿದ್ದಿಲ್ಲ. 100 ಯಾಗವನ್ನು ಮಾಡಿ 3 ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ಈ ಪದವಿಯ ಸಂಪಾದನೆ. ಎಲ್ಲೋ ಸ್ವರ್ಗ ಬೇಕು ಅಂತ ಆಸೆ ಇರಲಿ, ಅದಲ್ಲ ಇಲ್ಲಿಯ ಸುವಸ್ತು ಬೇಕು ಅಂತ ಇಚ್ಛೆ ನಿನ್ನದು ತಪ್ಪಲ್ಲ. ಹಾಗೆ ಅಂತ ನನ್ನ ಸತಿಯ ಬಯಕೆ ನಿನಗೆ. ಇದು ಕೊನೆಗಾಲಕ್ಕೆ ಬಂದ ಬುದ್ಧಿ ಇಂದ್ರ. ಏನೋ ಶಾಸ್ತ್ರದಲ್ಲೇ ಹೇಳಿದ್ದು ಅಶ್ವಕ್ರಾಂತ ಎನ್ನುವ ನಡೆ, ಅಶ್ವವೆಂದು ನಡೆಯುತ್ತಾ ಹೋಗುವುದಿಲ್ಲ, ಕೆನೆ ಕೆನೆದು ಕೆನೆ ಕೆನೆದು ಗುರಿ ಮುಟ್ಟುವುದಕ್ಕೆ ಪ್ರಯತ್ನಿಸುತ್ತದೆ. ನಮ್ಮ ಪ್ರವೃತ್ತಿಯೂ ಅದೇ. ಈ ಪ್ರವೃತ್ತಿಗೆ ನಿನ್ನನ್ನು ಬಗ್ಗಿಸಿ ನಿನ್ನ ಅಧಿಕಾರವನ್ನು ನಿನ್ನ ಮಡದಿಯನ್ನು ಸ್ವಾಧೀನೀಕರಿಸುವುದಕ್ಕೆ ಬಂದವ ನಾನು. ನಿನಗೊಂದು ನರಕ ಅಂತ ಹೆಸರಿದೆ, ಆ ನರಕದ ದಾರಿ ತೋರಿಸ್ತಾನ. ಸ್ವರ್ಗಕ್ಕೆ ಬಂದಿದ್ದೇನೆ, ಇಲ್ಲಿ ನರಕ ನಿನಗೆ. ಶಚಿ ಇಲ್ಲದೆ ಇದ್ರೇನು, ಇಲ್ಲಿರುವಂತಹ ಮೌಲ್ಯವಾದ ಸಂಪತ್ತುಗಳನ್ನ ಅಪಹರಿಸ್ತೇನೆ ನಾನು. ಅದಿತಿ ದೇವಿ ಪಾಪ, ಏ ಮುದುಕಿ, ನಿನಗೆಂತದಕ್ಕೆ ಓಲೆ ಹೆದರಿದ ನೋಡಿ. ಆ ಮುದುಕಿಗೆ ಓಲೆ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಇಷ್ಟಿಷ್ಟು ದೊಡ್ಡ ಓಲೆ ಅಂತ ಮಾಡಿಸಿ ಆಗಿದ್ದಾನೆ. ಮತ್ತೆ ಕಿವಿಯ ಹಕ್ಕು ಹರಿದ್ರೂ ತೊಂದರೆ ಇಲ್ಲ, ಮುದುಕಿಗೆ ಬಂಗಾರದ ಆಶೆ ನೋಡಿ. ಆ ಯಮನ ದಂಡ ಏನೇನುಂಟು ಅಮೂಲ್ಯವಾದದ್ದು, ಅದೆಲ್ಲ ನಮ್ಮ ಊರಿಗೆ ಹೋಗಬೇಕು ಪ್ರಾಗ್ಜ್ಯೋತಿಷ್ಯಕ್ಕೆ. ನಾವಿಲ್ಲಿ ನಿಲ್ಲುವವರಲ್ಲ,
ಏನಿದ್ರು ಹೇಗಿದ್ರು ನಮ್ಮೂರೇ ನಮಗೆ ಸುಖ, ಸ್ವರ್ಗಲೋಕ ಅಲ್ಲ. ವಿಧ ವಿಧ ಸಂಪದಗಳನ್ನು ಸದನಕ್ಕೆ ಒಯ್ಯಲು ಅದ ನೀಕ್ಷಿಸುತ್ತಲ ತ್ರಿಧ್ವಜ ಮುಡಿಯದು ಬೇರೆ ಕಾಯುವರ್ಯಾರು ಕ್ಷೀರ ದಿವಾಸನು ಧಾರುಣಿ ಭಾರವಿಳುಗಿ ದ್ವಾರಕೆಯೊಳಗವತ್ತಿರಲಾಗಿ ಸಾರಿ ಕವಿ ತಿರುಗಿ ಶೀಲೋಲ ಸ್ವರ್ಗದ ಮೇಲೆ ಆಸೆ ಇಟ್ಟು ಬರುವವರು ಬಹಳಷ್ಟು, ಅಧಿಕಾರ ಸಿಕ್ಕಿದ್ರೆ ಮತ್ತೆಲ್ಲವನ್ನು ಮರೆತು ಬಿಡ್ತಾರೆ. ಆದರೆ ನರಕಾಸುರ ಹಾಗೆ ಮಾಡಿಲ್ಲ. ನನ್ನ ಕಿವಿಯಾ ಅನೇಕ ಸಂಪತ್ತನ್ನು ಪರಿಹರಿಸಿದ್ದಾನೆ. ಹಾಗಿದ್ರೆ ನಮ್ಮ ಕಷ್ಟವನ್ನು ಪರಿಹಾರ ಮಾಡುವ, ಮತ್ತೆ ಅಸ್ವಸ್ಥಗಳು ನಮ್ಮ ಕೈ ಸೇರುವಂತೆ ಮಾಡುವವರು ಯಾರು? ಹೋ ನೆನಪಾಯ್ತು, ಭೂಭಾರವನ್ನು ಇಳುಹುವುದಕ್ಕಾಗಿ ಅವತಾರವೆತ್ತಿದವ ಕೃಷ್ಣಸ್ತು ಭಗವಾನ್ ಸ್ವಯಂ ಲೋಕವೇ ಕುಂದಾಡ್ತಾ ಇದೆ. ದ್ವಾರಾವತಿಯನ್ನೇ ತನ್ನ ಕಾರ್ಯಕ್ಷೇತ್ರವನ್ನಾಗಿ ಮಾಡಿದ, ಆದ ಕಾರಣ ಅವನನ್ನೇ ಸ್ತುತಿಸಬೇಕು, ಅವನಲ್ಲಿಯೇ ನಮಗೆ ಒದಗಿದಂತಹ ಸಂಕಷ್ಟವನ್ನು ದೂರಿಕೊಳ್ಳಬೇಕು. ಅದಕ್ಕಾಗಿ ಇದು ಮುಂದೆ ಮುಂದೆ ದ್ವಾರಾವತಿಯಡೆ ಬಂದಿದ್ದೇನೆ. ಆತಂಕಿತವಾಗಿ ಕಾಯ್ತಾ ಉಂಟು ಅಂತಲೂ ಅರಿತೆ. ನಿಜಸ್ವಾಮಿ, ನಿನ್ನಂಥವರಿಗೆ ಕಷ್ಟ ಬರುವುದು ನಮಗೆ ಇಷ್ಟವಲ್ಲದಿದ್ದರೂ ಕೂಡ ಅನಿವಾರ್ಯವಾದ ಸ್ಥಿತಿ ಈ ಲೋಕದಲ್ಲಿ. ಯಾಕೆ ಅಂತಂದ್ರೆ
ಶ್ರೇಯಕಾರಕವಾದ ಕರ್ಮಗಳನ್ನು ಮಾಡ್ತಾ ಹೋಗುವವರಿಗೆ ಅತ್ಯನೇಕ ವಿಘ್ನಗಳು ಅಡಿಗಡಿಗೆ ಸಂಭವಿಸ್ತದೆ ಅಂತ ಪ್ರಾಜ್ಞರೇ ಹೇಳಿದ್ದರು. ಶ್ರೇಯಾಂಶಿ ಬಹುವಿಘ್ನಾನಿ. ಈಗ ಬಂದ ವಿಘ್ನ ಯಾರಿಂದ ಬಂತು, ಯಾಕೆ ಬಂತು, ಯಾವ ಸ್ವರೂಪದಲ್ಲಿ ಬಂತು ನನ್ನಲ್ಲಿ ಹೇಳಿದರೆ ಅದನ್ನು ಪರಿಹರಿಸುವುದಕ್ಕೆ ನಮ್ಮಿಂದ ಆದದ್ದು ಮಾಡೋಣ. ನೀ ಆತಂಕ ಪಡಬೇಡ, ಹೇಳಪ್ಪ. ಕಾಮ ಜನಕ ಕಮನೀಯನೆ ಕೇಳು, ಭೂಮಿಯ ಮಜನಾದ ನರಕದಾನು ಕಾಮಕದನದಿಂದ ಬಯತಿನ ಕವನು. ಏನಪ್ಪ ಕೃಪಾಳುಜಿ, ಆರ್ತರಾಗಿ ನಿನ್ನನ್ನು ಪ್ರಾರ್ಥಿಸಿದರೆ ಖಂಡಿತವಾಗಿ ಅವರ ಎಲ್ಲ ಕಷ್ಟಗಳನ್ನು ಪರಿಹರಿಸ್ತೀ ಎನ್ನುವಂತಹ ವಿಶ್ವಾಸವನ್ನು ಹೊಂದಿದವನು. ಪರಹಿತವನ್ನು ಮಾಡುವಲ್ಲಿ ಒದಗುವ ಸೌಖ್ಯವನ್ನು ಸದಾ ಅನುಭವಿಸುವಲ್ಲಿ ನಾನು ಇಷ್ಟಪಡುವವನು, ತಲ್ಲೀನಾಗುವವನು. ದ್ವಾರಕೆಯಲ್ಲಿ ನೆಲೆಸಿದ್ದಿ, ಅನೇಕರು ಇಲ್ಲಿಗೆ ಬರ್ತಾರೆ, ತಮಗಿದಾಗಿನಂತಹ ಸಂಕಷ್ಟವನ್ನು ಸನ್ನಿಧಾನದಲ್ಲಿ ತಿಳಿಯಪಡಿಸ್ತಾರೆ, ಅದರ ಪರಿಹಾರವನ್ನು ಮಾಡಿಕೊಂಡು ಬದುಕಿನಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ತಾರೆ. ಪ್ರಭೋ, ಸ್ವರ್ಗದಲ್ಲಿ ಸುಮನಸ ಗಡನದೊಂದಿಗೆ ಚೆನ್ನಾಗಿದ್ದೆ. ಮತ್ತೆ ಈಗೇನಾಯ್ತು? ಆದರೆ ಇದ್ದಕ್ಕಿದ್ದಂತೆ ರಾಜ್ಯಾಧೀಶದ ಅರಸನಾದಂತಹ ನರಕನೆನ್ನುವ ಅಸುರ ತನ್ನ ಗಡನದೊಂದಿಗೆ ಲಗ್ಗೆ ಇಟ್ಟ. ಪ್ರಾಜ್ಯೋತಿಷದ ಅಧಿಪತಿ ಎಂಬಲ್ಲಿಗೆ ವಿಶೇಷ ಇಲ್ಲ, ಯಾವುದಾದ್ರೂ ಒಂದು ಪುರಕ್ಕೆ ಅಧಿಪತಿ ಆಗಿರುವುದು ಅಸಹಜ ಅಲ್ಲ. ಹೆಸರೇನಂದೆ? ಭೌಮನೆಂದು ಹೆಸರಿದೆಯಂತೆ. ಓಹೋ, ಜೊತೆಯಲ್ಲಿ ನರಕ ಎನ್ನುವಂತ ಅಭಿದಾನವೂ ಇದೆಯಂತೆ. ಪ್ರಭೋ, ಸ್ವರ್ಗದ ಅಧಿಕಾರವನ್ನು ಪಡೆಯುವಂತಹ ಒಂದೇ ಆಸೆ ಮನದ್ದಲ್ಲ, ಸಕಲ ಸುವಸ್ತುಗಳು ಬೇಕು. ಅದರ ಜೊತೆಯಲ್ಲಿ ನಿನ್ನ ಮತ್ನೆಯಾದಂತಹ ಶಚಿಯನ್ನು ನನಗೆ ಬಿಟ್ಟುಕೊಡು ಹೀಗೆಂದು ಹೇಳಿಕೊಂಡಿದ್ದ. ಯುದ್ಧವೇನೋ ನಡೆದು ಹೋಯಿತು, ಪರಿಣಾಮ ನಮ್ಮ ಪಾಲಿಗೆ ಸೋಲುಂಟಾಯಿತು. ಓಹೋ, ಶಚಿ ಮತ್ತೆಲ್ಲೋ ಮರೆಯಾದಳು, ಅವನ ಕೈ ವಶವಾಗ್ಲಿಲ್ಲ. ಸರಿ, ಆದರೆ ಅವನ ಆಸೆ ಅಲ್ಲಿಗೆ ಕೈ ಬಿಡ್ಲಿಲ್ಲ. ಮತ್ತೆ ನನ್ನಮ್ಮ ಅದಿತಿ ದೇವಿಯ ಕಿವಿಯಲ್ಲಿರುವಂತಹ ಕುಂಡಲವನ್ನು ಅಪಹರಿಸಿದ್ದಾನೆ. ಹಾಗೆ ವರುಣನ ಪಾಶ, ಬೇರನ ಬೊಕ್ಕಸ, ಅದನ್ನೆಲ್ಲ ಅದು ಪ್ರಾಗ್ಜ್ಯೋತಿಷಕ್ಕೆ ಇಳಿಸಿದ್ದಾನೆ. ಇಲ್ಲಿರುವಂತಹ ದಿವ್ಯ ಸುವಸ್ತು ಮಾತ್ರ ಅಲ್ಲ, ವಾರಾಂಗಣೆಯರು ಅವರು ತನ್ನ ಲೋಕದಲ್ಲಿ ಇರಬೇಕು ಎನ್ನುವಂತಹ ಆಸೆಯಿಂದ ಅವರನ್ನೂ ಕೊಂಡೊಯ್ಯುತ್ತಾನೆ. ಪ್ರಭಾ, ಮತ್ತೆ ಸ್ವರ್ಗ ಸ್ವರ್ಗವಾಗಿ ಉಳಿಯಬೇಕು ಅಂತಿದ್ರೆ ಅವರೆಲ್ಲ ನಾಲ್ಕು ಲೋಕದಲ್ಲಿ ಇರುವಂತೆ ದಯಮಾಡಿದ್ವಿ. ಆದ ಕಾರಣ ಕೈ ಮುಗಿದು ಪ್ರಾರ್ಥಿಸ್ತೇನೆ, ನಮ್ಮ ಸಂಕಷ್ಟವನ್ನು ಪರಿಹರಿಸಿ ಪ್ರಭೋ, ಸ್ವರ್ಗದಲ್ಲಿ ನಾವು ಸುಖವಾಗಿರುವಂತೆ ಇದೋ ನೀನು ಕೃಪಾಳು ದಯ ತೋರುವುದೇ. ಸುಮನ ಸಾಧಿಪತಿ ಆಗಿರೋ
ಮಾತೃಸ್ಥಾನದಲ್ಲಿದ್ದಂತಹ ಮಾನ್ಯಳಾದಂತಹ ಒಬ್ಬಾಕೆ ದೇವಸ್ತ್ರೀ ಕಶ್ಯಪ ಬ್ರಹ್ಮರ ಸತಿ ಅದಿತಿ ದೇವಿ, ಅವಳ ಮಾಂಗಲ್ಯದ ದ್ಯೋತಕವಾದ ಕುಂಡಲಾಹರಣವಾಗಿದೆ ನರಕ ನಾಮಕನಾದ ದೈತ್ಯನಿಂದ ಅಂತ ಆದರೆ ಆತಂಕ ಸಹಜವೇ. ಆದರೆ ಒಂದುಂಟು, ನಿನ್ನ ಅಸಮರ್ಥತೆಯಿಂದಲಾಗಿಯೇ ತಾಯಿಗೆ ದುರವಸ್ಥೆ ಬಂದದ್ದು, ಅದನ್ನು ಯೋಚಿಸಬೇಕು. ನೀನು ನಿನ್ನದಾದಂತಹ ಶಕ್ತಿ ವಿಶೇಷವನ್ನು ವಿನಿಯೋಗಿಸುವಲ್ಲಿ ಎಲ್ಲೋ ಹಿಂಜರಿದದ್ದರಿಂದ ತಾಯಿಗೆ ದುರಂತ ಬಂದದ್ದಲ್ವಲ್ಲ. ನೀನು ನಿನ್ನ ಸರ್ವ ಸಾಮರ್ಥ್ಯವನ್ನು ವಿನಿಯೋಗಿಸಿ ಅವನ ದಡಿಗತನವನ್ನು ಅವನ ದೌಷ್ಟ್ಯವನ್ನು ತಡೆಯುವಲ್ಲಿ ಯತ್ನಿಸಿಯೂ ಸೋಲು ಬರುವುದಕ್ಕೆ ಕಾರಣವಾದದ್ದು ಅವನ ಹಿನ್ನೆಲೆ ಅಲ್ವೋ? ಆಗಿರಬೇಕು ಆಗಿರಬೇಕು. ಆದ್ದರಿಂದಲೇ ಅದೇನು ಅಂತ ನೋಡೋಣ. ನಿನ್ನಿಂದ ಭೇದ್ಯ ಅಲ್ಲ ಎಂಬುದರಿಂದ ಧಾರ್ಮಿಕರಾದವರಿಗೆ ಸತತವಾಗಿ ದುಃಖವೇ ಬರ್ತದೆ, ಪರಿಭವವೇ ಸಮನಿಸ್ತದೆ. ಹೀಗೇನು ನಿಯಮ ಇಲ್ಲವಲ್ಲ? ಧರ್ಮವನ್ನೇ ಆಚರಿಸಿದವರನ್ನು ಧರ್ಮ ರಕ್ಷಿಸ್ತದೆ ಎಂಬುದು ಸರ್ವಲೋಕಗಳಿಗೂ ಸಾಧ್ಯವಾಗಬಹುದಾದ ಸಾರ್ವಕಾಲಿಕವಾದ ಸತ್ಯ. ಹೌದು, ಧರ್ಮದಿಂದಲೇ ನೀನು ಸ್ವರ್ಗವನ್ನು ತ್ರಿವಿಷ್ಟಪವನ್ನು ಹೊಂದಿದ್ದು ಹೌದು ಅಂತಾದರೆ ಯೋಚನೆ ಅವ ಮಾಡಲಿಲ್ಲ. ಭೋಗ ಪ್ರಪಂಚದ ಸರ್ವವೂ ಕೂಡ ತನಗೆ ಬೇಕು ಅಂತ ಅವ ಹಂಬಲಿಸಿದ್ದು ಮಾತ್ರ. ಆದರೆ ಭೋಗ ತಲಕ್ಕೆ ಕಾಲಿಡುವವನು ಮಾನಸಿಕವಾಗಿ ಯೋಗಿಯಾಗಿರಬೇಕು ಅಂತ ಅವನಿಗೆ ಗೊತ್ತಿಲ್ಲ. ಅವ ಭೋಗಿಯೇ ಆಗಿ ಹುಟ್ಟಿದವನು, ಭೋಗಿಯಾಗುವುದಕ್ಕಾಗಿಯೇ ಭೋಗ ಪ್ರಪಂಚದ ಸರ್ವವನ್ನು ಸೂರೆಗೊಳ್ಳ ಬಯಸಿದವನು. ಅವನಿಗೆ ಯೋಗದ ಮಹತ್ವ ಗೊತ್ತಿಲ್ಲ. ಅದು ಗೊತ್ತಿದ್ದರೆ ತಮಗೆ ಸೋಲು ಬಂದಾಗಲೂ ನನ್ನಂಥವರ ಆಸರೆ ತಾನ ಆಗಿ ಲಭ್ಯವಾಗ್ತದೆ. ನೀನು ಮಾನಸಿಕವಾಗಿ ಯೋಗಿ ಆದದ್ದರಿಂದಲೇ ಕಳೆಕೊಂಡದ್ದನ್ನು ಮರಳಿ ಗಡಿಸುವಲ್ಲಿ ನನ್ನನ್ನೇ ಹುಡುಕಿಕೊಂಡು ಬಂದಿಯಲ್ಲ. ನನ್ನಿಂದ ಆಗ್ತದೆ ಅಂತ ವಿಶ್ವಾಸ ಹೊಂದಿದ್ದೀಯ. ಇನ್ನು ನಿರಾತಂಕದಿಂದಲೇ ಇರು, ನಿನ್ನವರ ಜೊತೆ ಸೇರಿ ಅವನ ಕಣ್ಣಿಗೆ ಸೇರಿದಂತೆ ಕಾಯವನ್ನು ಮರೆಮಾಚಿಕೊಂಡು ಅಲ್ಪಾವಧಿಯನ್ನು ನೀ ಕಳಿದೆ ಅಂತಾದರೆ ಶೀಘ್ರದಲ್ಲೇ ಆ ದಡಿಗ ನರಕಾಸುರನ ಬಲಸಹಿತವಾಗಿ ಅವನನ್ನು ಮರ್ತಿಸಿ ನಿನಗೆ ಕೊಡಬೇಕಾದ ಸರ್ವಸು ವಸ್ತುಗಳನ್ನು ಲೋಕವನ್ನು ತ್ರಿವಿಷ್ಟಪವನ್ನು ಒದಗುವಂತೆ ಮಾಡ್ತೇನೆ. ಜೊತೆಯಲ್ಲೇ ನಿನ್ನ ತಾಯಿ ಮಾತ್ರ ಅಲ್ಲ, ಅವತಾರಾಂತರದಲ್ಲಿ ನನ್ನ ತಾಯಿಯೂ ಹೌದಲ್ಲ? ಹೌದು, ವಾಮನ ಅವತಾರಕ್ಕಾಗಿ ಅವಳೇ ತಪಿಸಿದವಳು, ಪಯೋವ್ರತವನ್ನು ಮಾಡಿದವಳು. ಪಯೋವ್ರತದ ಫಲಸ್ವರೂಪವಾಗಿ ವಾಮನ ಸ್ವರೂಪದಿಂದ ನನ್ನನ್ನೇ ಮಗನಾಗಿ ಪಡೆದವಳು. ಹಾಗಾದರೆ ತಾಪಸಿಯಾದಂತಹ ಸಾಧ್ವೀಮಣಿಯಾದಂತಹ ದೇವಜನನಿಯಾದ ಅದಿತಿ ದೇವಿಯ ದುಃಖ ಹರಣ ಮಾಡುವುದು ಈ ಕ್ಷಣದಿಂದ ನನ್ನ ಕರ್ತವ್ಯ ಅಂತ ತಿಳಿ ನಿರಾತಂಕಿತನ ಅನುಗ್ರಹೀತನಾದೆ. ಜಯ ಜಯ ಮಮತೆಯಿಂದ ಕಂಡದ್ದು ಇಲ್ಲ. ಇನ್ನು ಮುಂದೆಯೂ ಕೂಡ ಅವನು ಭೂಮಿಯಲ್ಲಿ ಹುಟ್ಟಿದವ, ಭೂಪುತ್ರ. ಅದರಿಂದಲೇ ನಾ ಮೋಹ ತಾಳುವುದಕ್ಕೇನೂ ಇಲ್ಲ. ಭೂಮಿಯಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆದರೆ ಕೃತಜ್ಞರಾದವರನ್ನು ಅಸತ್ಯವಾದಿಗಳಾದವರನ್ನು ಭೂಮಿಯು ಸಹಿಸುವುದಿಲ್ಲ. ತಾನು ಹುಟ್ಟಿದ ನೆಲೆಗೆ ನೆಲಕ್ಕೆ ಮಾನ್ಯತೆಯನ್ನು ಕಲ್ಪಿಸದ, ಅಲ್ಲಿನ ಧರ್ಮಕ್ಕೆ ಮಹತ್ವವನ್ನು ಕಲ್ಪಿಸದಂತಹ ಅವನನ್ನು ಯಾವ ನೆಲೆಯಿಂದಲೂ ಮಹನೀಯ ಅಂತ ಭಾವಿಸಬೇಕಾಗಿಲ್ಲ. ಕೊಂದು ಕಳೆಯುವುದರಿಂದ ಈ ಭೂಮಿಗೂ ಸ್ವರ್ಗಕ್ಕೂ ಕ್ಷೇಮ ಉಂಟಾಗುತ್ತದೆ ಅಂತಾದರೆ ಅದಕ್ಕೆ ಎಲ್ಲ ಭಾವ ಸಂಕುಲವನ್ನು ಕಡಿದಗೆದು ಅವನ ದಮನವನ್ನೇ ಅಭಿಲಕ್ಷ್ಯವಾಗಿಸಿ ಹೊರಡಬೇಕು. ಸರ್ವಸನ್ನದ್ಧತೆಯಿಂದ ಹೊರಡಬೇಕು. ಆಯುಧ ಹಸ್ತನಾಗಿ ಮೈಲತೆಯನ್ನೇರಬೇಕು. ಎಲ್ಲರೂ ಸಿದ್ಧರಾಗಬೇಕು. ಕೇಳಿದಳು ಪೊರಟಗ ರಾಜ ಕಾರ್ಯವ ಎಲ್ಲಿಗೆ ಗಮನ